ರಂಗ ದಸರಾ 2023 ರ ಕಾರ್ಯಕ್ರಮದ ಚಾಲನೆ ನೀಡಲು ಶ್ರೀ ಕಾಂತೇಶ್ ಕದರಮಂಡ್ಲಿಗೆ ಕರ್ನಾಟಕ ನಾಟಕ ಸಹಚೇತನ ತಂಡದ ನೃತ್ಯ ಮಾಡಿದಂತಹ ಕಲಾವಿದರಿಗೆ ದಯವಿಟ್ಟು ಬಂದು ನಮ್ಮ ಒಂದು ಸದಸ್ಯ ಕಾರ್ಯದರ್ಶಿಗಳು ಬಂದು ನಮ್ಮ ಈ ಒಂದು ಕೊಡುಗೆಯನ್ನು ಸ್ವೀಕಾರ ಮಾಡಬೇಕು ಅಂತ ಅವರಲ್ಲಿ ಕೋರ್ತೀನಿ ಭಾಗವಾಗಿ ರಂಗ ದಸರಾವು ಕೂಡ ಒಂದು ರಂಗ ದಸರಾ ಈ ಬಾರಿ ವಿಭಿನ್ನವಾಗಿ ಆಚರಿಸಲ್ಪಡ್ತಾ ಇದೆ ಇವತ್ತು ಬೆಳಿಗ್ಗೆಯಷ್ಟೇ ಅದು ರಂಗಜಾತಕ ಮೂಲಕ ಚಾಲನೆಯಾಗಿ ನಮ್ಮ ಕನ್ನಡದ ಮೇಲ್ನಟ ನಮ್ಮ ಊರಿನವರೇ ಆದಂತಹ ದೊಡ್ಡ ನಟ ದೊಡ್ಡಣ್ಣ ಅವರು ಅದನ್ನ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಆ ನಂತರ ರಂಗಗೋಷ್ಠಿಯನ್ನು ನಾವು ಮುಗಿಸಿ ಪೌರ ಕಾರ್ಮಿಕರು ಒಂದು ನಾಟಕವನ್ನು ಅಭಿನಯಿಸಿದರು ಈಗ ರಂಗ ದಸರಾ ರಂಗ ಅಂತಂದ್ರೆ ಬಹಳ ಮುಖ್ಯವಾಗಿ ನಾಟಕ ರಂಗಗೀತೆಗಳು ನಾಟಕೋತ್ಸವ ಅವರು ಬಹಳ ಮುಖ್ಯವಾದ ಭಾಗ ಅದನ್ನ ಈ ದಿನದಿಂದ ನಾವು ಶುರು ಮಾಡ್ತಾ ಇದ್ದೀವಿ ಈ ನಾಟಕೋತ್ಸವವನ್ನ ಚಾಲನೆ ಮಾಡಬೇಕು ಅಂತೇಳಿ ನಾವೆಲ್ಲ ಚರ್ಚೆ ಮಾಡುವಾಗ ಶಿವಮೊಗ್ಗದ ಹಲವು ಜನ ನಟರು ನಮ್ಮ ಕಣ್ಣೆದುರುಗಡೆ ಬರ್ತಾರೆ ಹಿರಿಯ ನಟರು ನಮ್ಮ ಕಣ್ಣೆದುರುಗಡೆ ಬರ್ತಾರೆ ಅದರಲ್ಲೂ ಬಹಳ ಸಹಜವಾಗಿ ಅಭಿನಯಿಸಬಹುದಾದ ಮತ್ತು ಬಹಳ ಜನ ಪ್ರೇಕ್ಷಕರ ಮನಸ್ಸಿನಲ್ಲಿ ಉಳಿಬಹುದಾದಂತಹ ಹಿರಿಯ ನಟರನ್ನ ಒಬ್ಬರನ್ನ ನಾವು ಆಯ್ಕೆ ಮಾಡಿದ್ವಿ ಅವರೇ ತಿಪ್ಪಣ್ಣ ಅವರು ನಾಟಕೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ತಮ್ಮನ್ನ ದಯಮಾಡಿ ನಾನು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸರ್ ತಿಪ್ಪಣ್ಣ ಅವರು ಹಾಗೆ ನಮ್ಮ ರಂಗ ದಸರಾ ಸಮಿತಿಯ ಅಧ್ಯಕ್ಷರು ಕಡಕ್ ಅಧ್ಯಕ್ಷರು ಅಂತೇಳಿ ನಾವು ಭಾವಿಸಿದ್ದೀವಿ ರಾಜು ಅವರು ಅವರು ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಮತ್ತು ರಂಗ ದಸರಾ ಸಮಿತಿಯ ಅಧ್ಯಕ್ಷರು ಅವರು ವೇದಿಕೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ರಂಗ ದಸರಾ ರಾಜ್ಯ ಮಟ್ಟದ ಏತುಪಾತ್ರ ಅಭಿನಯ ಸ್ಪರ್ಧೆ ಮುಖಾಭಿನಯ ಸ್ಪರ್ಧೆ ರಂಗಗೀತೆ ಗಾಯನ ಮಹಿಳಾ ನಿರ್ದೇಶಕಿಯರ ನಾಟಕಗಳು ಹೀಗೆ ವಿಭಿನ್ನವಾಗಿ ಬೇರೆ ಬೇರೆ ಕಡೆ ನಡೀತಾ ಇದೆ ಇವಾಗ ಪಂಪ ನಗರ ಅಲ್ಲಿ ಬೀದಿ ನಾಟಕ ನಾಲ್ಕು ಕಡೆ ಬೇರೆ ಕಡೆಗಾಗಿ ಅಂತಿಮವಾಗಿ ಅಲ್ಲಿ ಒಂದು ತಂಡ ನಾಟಕ ಮಾಡ್ತಾ ಇದೆ ಅದಾದ ನಂತರ ರಂಗಗೀತೆ ಅಲ್ಲಿ ನಡೀತಾ ಇದೆ ಇಲ್ಲಿ ರಂಗದಸರದ ಭಾಗವಾಗಿ ನಾಟಕೋತ್ಸವ ನಡೀತಾ ಇದೆ ನಾಳೆ ಒಂದು ದಿನ ಇರೋದಿಲ್ಲ ನಾಡಿದ್ದು ಮತ್ತೆ ನಾಟಕ ಇದೆ 19ಕ್ಕಿದೆ 20ಕ್ಕಿದೆ 21ನೇ ತಾರೀಕಿಗೂ ಕೂಡ ನಾಟಕಗಳಿದ್ದಾವೆ ನಾಳೆ ಮಹಿಳಾ ನಿರ್ದೇಶಕಿಯರ ನಿರ್ದೇಶನ ಮಾಡಿರ್ತಕ್ಕಂಥ ಎರಡು ಪ್ರಮುಖ ನಾಟಕಗಳಿದ್ದಾವೆ ಅದಾದ ನಂತರ 20ನೇ ತಾರೀಕು ಕೂಡ ನಾಟಕ ಇದೆ 21ಕ್ಕೂ ಒಂದು ನಾಟಕ ಇದೆ ತಾವೆಲ್ಲ ಬಂದು ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ಕೊಂಡ ನಾಟಕೋತ್ಸವವನ್ನ ನಾಟಕದಲ್ಲಿ ರಂಗಸಂಗೀತ ರಂಗಗೀತೆ ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಆ ರಂಗಗೀತೆಯನ್ನು ಹಾಡದೇನೆ ಒಂದು ಕಾರ್ಯಕ್ರಮ ಶುರು ಮಾಡೋದು ನಮಗಂತೂ ಇಷ್ಟ ಆಗಲ್ಲ ಹಾಗಾಗಿ ನಾವು ಶಿವಮೊಗ್ಗದ ಬಹಳ ಮುಖ್ಯವಾದ ಒಂದು ಮಹಿಳೆಯರೇ ರಂಗಗೀತೆಗಳನ್ನ ಹಾಡ್ತಾ ಇರುವಂತಹ ರಾಜ್ಯದಲ್ಲಿ ಏನಾದರೂ ಇದ್ರೆ ಅದು ಶಿವಮೊಗ್ಗದಲ್ಲಿರುವಂತಹ ಒಂದು ತಂಡ ಮಧುರ ಕಲಾವೃಂದ ಅಂತ ನಾಗರತ್ನ ಮತ್ತು ಸಂಗಡಿಗರು ದಯಮಾಡಿ ಬಂದು ಒಂದು ರಂಗಗೀತೆಯನ್ನ ಹಾಡಿ ನಮ್ಮ ನಾಟಕೋತ್ಸವಕ್ಕೆ ತಾವು ನಾಂದಿ ಗೀತೆ ಅಂತ ಕರಿತೀವಿ ನಾಟಕ ಶುರು ಆಗೋಕ್ಕಿಂತ ಮುಂಚೆ ಆ ನಾಂದಿಯನ್ನ ಹಾಡಬೇಕು ಅಂತ ಹೇಳಿ ನಾನು ವೇದಿಕೆಗೆ ನಿಮಗೆ ಬರ್ಮಾಡ್ಕೊಳ್ತಾ ಇದ್ದೀನಿ ಸಭೆಯೊಳಗೆ ಕೇಳುವೆವು ಗಜವದ
ಬೀದಿನ ಹಾಟಿಕೊಂಡು ಮುಗಿಸ್ಕೊಂಡು ಇಲ್ಲಿ ಮತ್ತೆ ಬಂದು ಇಲ್ಲಿ ವೇದಿಕೆ ಮೇಲೆ ಅವರು ಉಪಸ್ಥಿತರಿದ್ದಾರೆ. ಇದೇ ರಂಗಭೂಮಿಯ ಕಾಯಕ. ಅವ್ರನ್ನ ವಿನಂತಿ ಮಾಡಿಕೊಂಡಾಗ ಅವ್ರು ಬಂದು ಒಪ್ಪಿಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬಾ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಂಗಭೂಮಿಯ ನಂಟನ್ನ ಅದು ಹೇಗೋ ಗ್ರಂಟು ಮಾಡಿ ಆತ್ಮದ ಒಳಗಡೆ, ದೇಹದ ಒಳಗಡೆ, ಮನಸ್ಸಿನ ಒಳಗಡೆ ಏಳಿಸಿಕೊಂಡಿರುವಂತ ಬೆರಗಣಿಕೆಯ ಯುವಕರುಗಳ ಪೈಕಿ ಚಂದ್ರಶೇಖರ್ ಹಿರೇಗೆ ಹಿರೇಗೊಂಡಿಗೆಗಳೇ ಕೂಡ ಒಬ್ಬರು. ಖುಷಿ ಅನಿಸುತ್ತೆ, ಇನ್ನು ಯುವಕ ಸಾಕಷ್ಟು ಕ್ರಿಯಾಶೀಲವಾಗಿ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿರೋದು ನಮಗೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಇವತ್ತಿನ ನಾಟಕ ಒಂದು ಕಾನೂನಾತ್ಮಕ ಕೊಲೆ. ಗೆಳೆಯ ಶಿವಕುಮಾರ್ ಮಾವಲಿ, ಚಂದ್ರಶೇಖರ್ ಗೆಳೆಯ ಶಿವಕುಮಾರ್ ಮಾವಲಿ ಬರೆದಿರುವಂತ, ಇನ್ನು ಯುವಕರು ಹುಡುಗರು ಬರೆದಿರುವಂತ ನಾಟಕ. ಬಹಳ ದೊಡ್ಡ ಪ್ರೊಡಕ್ಷನ್ ಇದು. ಮೈಸೂರು ದಸರಾದಲ್ಲಿ ಕೂಡ ಈ ನಾಟಕ ಆಗ್ತಾ ಇದೆ 19ನೇ ತಾರೀಕು. ನಾವು ನೀವೆಲ್ಲರೂ ಖುಷಿ ಹೆಮ್ಮೆ ಪಡಬಹುದಾದಂತ ಸಂಗತಿ ಇದು. ಅಂತ ಒಂದು ನಾಟಕವನ್ನ ನಿರ್ದೇಶನ ಮಾಡಿರುವ ಚಂದ್ರಶೇಖರ್ ಹಿರೇಗೊಣಿಗೆರೆ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ರಂಗದಸರ ಸಮಿತಿ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನೀವೆಲ್ಲರೂ ಬಂದಿದ್ದೀರಿ ನಾಟಕವನ್ನು ನೋಡಲಿಕ್ಕೆ. ನಿಮಗೆಲ್ಲರಿಗೂ ತುಂಬಾ ಹಿರಿಯ ಕಲಾವಿದರು ಇದ್ದಾರೆ ಇಲ್ಲಿ. ಹಾಲೇಶಪ್ಪ ಸರ್ ಇದ್ದಾರೆ, ರಾಜ್ಕುಮಾರ್ ಅವರಿದ್ದಾರೆ, ಕೊಟ್ರೇಶ್ ಅವರು ಇದ್ದಾರೆ, ಮತ್ತೆ ನಮ್ಮ ಪುಟ್ಟಣ್ಣ ಅವರು ಕೂಡ ಬಂದಿದ್ದಾರೆ ಈ ಸಂದರ್ಭದಲ್ಲಿ. ಬಹಳ ಜನ ಮ್ಯಾಥ್ಯೂ ಸುಧಾರ್ ಅವರು ಕೀರ್ತಹಳ್ಳಿಯಿಂದ ಬಂದಿದ್ದಾರೆ. ಸಹನಾ ಚೇತನ್ ಅವರಿದ್ದಾರೆ. ಬೇರೆ ಬೇರೆ ಎಲ್ಲ ಬಹಳ ರಂಗಾಸಕ್ತರು ಇದೆಲ್ಲ ಇದ್ದೀರಿ. ಮತ್ತೆಲ್ಲ ಕಲಾಭಿಮಾನಿಗಳು, ಪ್ರೇಕ್ಷಕರು, ನಿಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ರಂಗದಸರಾ ಸಮಿತಿ ಪರವಾಗಿ ನಾನು ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೇರವಾಗಿ ನಾಟಕಕ್ಕೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ಟಿಪ್ಪಣ್ಣ ಅವರಲ್ಲಿ ವಿನಂತಿ. ತಮಗೆ ಇಷ್ಟವಾದ ಒಂದು ನಾಟಕ ಅಂದ್ರೆ ಸಂಭಾಷಣೆ ಅದು, ಆ ನಂತರ ಅದರ ಜೊತೆಗೆ ಸೇರ್ಕೊಳ್ಳುತ್ತೆ ರಂಗ ಸಂಗೀತ ಇತ್ಯಾದಿ ಎಲ್ಲ. ಸೊ ತಮಗೆ ಇಷ್ಟವಾದ ಒಂದು ನಾಟಕದ ಸಂಭಾಷಣೆಯನ್ನ ಹೇಳೋದ್ರ ಮೂಲಕ ಈ ನಾಟಕೋತ್ಸವಕ್ಕೆ ಚಾಲನೆ ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಆದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ಲರಿಗೂ ಸಹ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ನಮ್ಮ ನಾಟಕೋತ್ಸವದ ಸಂಚಾಲಕರು ತಿಪ್ಪಣ್ಣವರ ಒಂದು ಡೈಲಾಗ್ ಹೇಳೋದ್ರ ಮೂಲಕ ಚಾಲನೆ ಕೊಟ್ಟರೆ ಒಳ್ಳೆಯದು ಅಂತ ನಾನು ಅದನ್ನೇ ಕೂಡ ನಾನು ಹಾಗೆ ಮಾಡ್ತೇನೆ. ಇವತ್ತು ರೈತ ದೇಶದ ಬೆನ್ನೆಲುಬು ಅಂತ ನಾನು ಹೇಳ್ತೀನಿ. ಆದರೆ ಇವತ್ತಿನ ಸನ್ನಿವೇಶದಲ್ಲಿ ನೋಡಿದರೆ ರೈತನ ಬೆನ್ನು ಮುರಿದೋಗಿದೆ. ಏಕೆಂದರೆ ಇವತ್ತು ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಮಳೆ ಬರದೆ ಎಷ್ಟೋ ರೈತರು ಪ್ರಾಣವನ್ನು ತಪ್ಪಿಕೊಂಡಿದ್ದಾರೆ. ಹಾಗಾಗಿ ರೈತ ದೇಶದ ಬೆನ್ನೆಲುಬು ಒಪ್ಪಿಕೊಳ್ತೀನಿ. ಆಗ ರೈತನನ್ನು ನಾವು ಪ್ರತಿ ದಿವಸ ನೆನೆದೆ ಹೋದರೆ ನಮಗೆ ಅನ್ನ ಸಿಕ್ಕೋದಿಲ್ಲ ಅನ್ನೋದು ಕೂಡ ನಾವು ಮನವರಿಕೆ ಮಾಡಬೇಕು. ಹೌದು, ಮನವರಿಕೆ ಮಾಡ್ಕೊಳ್ಳೇ. ನಾನು ರೈತನ ಒಂದು ಹಾಡಿನೊಂದಿಗೆ ಒಂದು ಸಣ್ಣ ಡೈಲಾಗ್ ಹೇಳೋದ್ರ ಮೂಲಕ ಶುರು ಮಾಡ್ತೇನೆ. ಅದು ಜನಗರ ನಾಟಕದ್ದು. ಸ್ವಲ್ಪ ಮಧ್ಯದಲ್ಲಿ ಸಾಹಿತ್ಯ ಮಿಸ್ ಆಗುವುದು ಅಂತೇಳಿ ನಾನೊಂದು ಸಾಹಿತ್ಯವನ್ನು ಬಳಸಿಕೊಂಡು ನಾನು ಹೇಳ್ತೇನೆ. ನೇಗಿಲ ಯೋಗಿ ನಾನು ಮಣ್ಣಿನ
ನೀಲ ಭೋಗಿ ನಾನು ನೀಲ ಯೋಗಿ ನಾನು ಮಣ್ಣಿನ ಭೋಗಿ ನಾನು ಮುಗಿಲನ್ನು ಎಳೆಯುವ ದೆನೆಯೂ ನಾನು ಹಿರಿಯ ಪರದವರೆನ್ನಲು ನಾನು ನೀಲ ಯೋಗಿ ನಾನು ಮಣ್ಣಿನ ಭೋಗಿ ನಾನು ತಿರೆಯ ಹೊರಳವರನ್ನ ಸಹಕರ್ಮಿಗಳು ಧರ್ಮಿಗಳು ತಿರೆಯ ಹೊರಳವರನ್ನ ಸಹಕರ್ಮಿಗಳು ಧರ್ಮಿಗಳು ನನ್ನವರ ಬಲದಿಂದಲೇ ದೊರೆಗಳಾಳಿದರು ಬಾಳಿದರು ನನ್ನವರ ಬಲದಿಂದಲೇ ದೊರೆಗಳಾಳಿದರು ಬಾಳಿದರು ರಣವೀರ ರಣಿಕರನ್ನು ಹೂಡಿದರು ಕಬ್ಬಿಗರು ನಲ್ಪಗಳ ಬರೆದು ಹಾಡಿದರು ಕಬ್ಬಿಗರು ನಲ್ಕಬ್ಬಗಳ ಬರೆದು ಹಾಡಿದರು ಶಿಲ್ಪಿಗಳು ಕಲ್ಲಿನಲ್ಲಿ ಕಟ್ಟೆಗಳನ್ನು ಕೆತ್ತಿದರು ಶಿಲ್ಪಿಗಳು ಕಲ್ಲಿನಲ್ಲಿ ಕಥೆಗಳನ್ನು ಕೆತ್ತಿದರು ಮಣ್ಣಿನ ನೇಗಾರ ಆಶ್ರಯ ಬೆಳೆಯುವುದು ಉಳಿಯುವುದು ನಮ್ಮ ನಾಗರಿಕತೆ ಆಹಾ ಎಂಥ ಸಾಹಿತ್ಯವನ್ನು ಮಣ್ಣಾದ ನೇಗಿಲ ಆಶ್ರಯ ಬೆಳೆಯುವುದು ಉಳಿಯುವುದು ನಮ್ಮ ನಾಗರಿಕತೆ ರೈತರೇ ಭೂಮಿಗಳಿದೆಯ ಕಾಮಧೇನುಗಳು ರೈತರೇ ಈ ಭೂಮಿಗಳಿದೆಯ ಕಾಮಧೇನುಗಳು ರೈತರೇ ದೊರೆಗಳಿಯ ಜಂಗಮ ಕಲ್ಪವೃಕ್ಷಗಳು ರೈತರೇ ತೆರೆಗಳಿಯ ಜಂಗಮ ಕಲ್ಪವೃಕ್ಷಗಳು ರೈತರೇ ತೆರೆಗಳಿಯ ಜಂಗಮ ಕಲ್ಪವೃಕ್ಷಗಳು ಆದ್ಮೇಲೆ ಜಲಗಾರ ನಾಟಕ ನಾನು ತುಂಬಾ ಖುಷಿ ಕೊಟ್ಟಂತ ನಾಟಕ ಇವತ್ತು ಕೂಡ ಆ ಜಲಗಾರ ನಾಟಕದಲ್ಲಿ ನಾನು ಕಂಡಂತ ಒಂದು ಸಂತೋಷವನ್ನು ಬೇರೆ ಯಾವುದೇ ನಾಟಕದಲ್ಲಿ ನಾನು ಕಂಡಿಲ್ಲ ಆದ್ಮೇಲೆ ನಾನು ಒಬ್ಬ ಸಣ್ಣ ಕಲಾವಿದ ನಾನೇನು ರಂಗಭೂಮಿಗೆ ಏನು ಕೊಟ್ಟೆ ಅಂತ ಕೇಳಿದ್ರೆ ನನಗೆ ಪ್ರಶ್ನೆ ನನ್ನಲ್ಲೇ ನನಗೆ ಕಾಡ್ತಾ ಇದೆ ಆದರೆ ರಂಗಭೂಮಿಯಿಂದ ಪಡೆದ ಸವಲತ್ತುಗಳು ನಾನು ನಾನಾ ರೀತಿಯಲ್ಲಿ ನನಗೆ ಅನುಕೂಲ ಆಗಿದೆ ಕ್ಷಮಿಸಬೇಕು ವೇದಿಕೆ ಮೇಲಿರುವ ಗಂಡರಿಗೆ ನಾನು ಮೊದಲು ಅವರನ್ನು ನೆನಪು ಮಾಡಿಕೊಂಡು ನಾನು ಮುಂದುವರಿಬೇಕಾಗಿತ್ತು ಆಗಲಿ ಎಲ್ಲ ನನಗೆ ರಂಗಭೂಮಿ ನನಗೆ ಕೊಡ್ತು ಖುಷಿ ಕೊಡ್ತು ಸಂತೋಷ ಕೊಡ್ತು ಬದುಕಿನಲ್ಲಿ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಹೇಳಿಕೊಟ್ಟು ಕಡೆ ಕಡೆಗೆ ನಾಟಕೋತ್ಸವವನ್ನು ಉದ್ಘಾಟನೆ ಮಾಡುವಂತ ಸ್ಥಳಕ್ಕೆ ಬಂದು ನನ್ನನ್ನು ನಿಲ್ಲಿಸಿತು ಇದಕ್ಕೆ ಕಾರಣರಾದಂತ ಸುಮಾರು ಜನ ಕಾಣ್ತಾರೆ ನಾನೊಬ್ಬ ಸಣ್ಣ ಎಂ ಎಲ್ ಎ ಸಾಹೇಬರ ಒಂದು ಆಫೀಸಿನಲ್ಲಿ ಸಭೆ ನಡೆದಾಗ ನಾಟಕೋತ್ಸವನ ಟಿಪ್ಪಣರೇ ಉದ್ಘಾಟನೆ ಮಾಡಬೇಕು ಅಂದಾಗ ನನಗೆ ಒಂದು ಥರದ ಮನಸ್ಸಲ್ಲಿ ಕಸಿವಿಸಿ ಶುರುವಾಯಿತು ಏಕೆಂದರೆ ನಾನು ಅಂತದ ರಂಗಭೂಮಿಗೆ ಸೇವೆ ಸಲ್ಲಿಸೋನಲ್ಲ ಇನ್ನೂ ಹಲವಾರು ಹಿರಿಯರಿದ್ದಾರೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದಾರೆ ಅವರನ್ನು ಗುರುತಿಸ್ಬೋದು ಅವರಿಗೆ ಸಲ್ತಕ್ಕಂಥ ಗೌರವ ಆದರೆ ಆ ಸಂದರ್ಭದಲ್ಲಿ ನಮ್ಮ ರಂಗೋತ್ಸವ ಸಮಿತಿಯ ಅಧ್ಯಕ್ಷರಾದ ರಾಜೇಶ್ವರ್ ಅವರು ಮಧು ನಾಯಕ್ ಸರ್ ಅವರು ಮತ್ತು ರಂಗಭೂಮಿಯ ಅನೇಕ ನಮ್ಮ ಸ್ನೇಹಿತರು ನಿರ್ದೇಶಕರು ರಂಗ ಕಲಾವಿದರು ಇಲ್ಲ ತಿಪ್ಪಣ್ಣವರೇ ನೀವೇ ಈ ಸರಿ ನಾಟಕೋತ್ಸವನ ಉದ್ಘಾಟನೆ ಮಾಡಬೇಕು ಅಂತೇಳಿ ಬರುವಂತ ಮಾಡಿದಾಗ ನಾನು ಅವರಿಗೆ ಏನು ಹೇಳಿದ್ರೆ ನಾನು ಒಪ್ಪಿಕೊಳ್ಳುವಂಥ ಪ್ರಸಂಗ ಬಂತು ಇದು ನನ್ನ ಇಡೀ ಜೀವನದಲ್ಲಿ ಮತ್ತು ನನ್ನ 20-25 ವರ್ಷಗಳ ರಂಗ ಪಯಣದಲ್ಲಿ ಇವತ್ತಿನ ದಿನ ನಾನು ಮರೆಯಲಾಗದ ಮತ್ತು ಅವಿಸ್ಮರಣೀಯ ದಿನ ಅಂತ ನಾನು ಭಾವಿಸ್ತೇನೆ ಇದಕ್ಕೆಲ್ಲ ಕಾರಣರಾದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲು ಕೂಡ ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ನಗರ ಪಾಲಿಕೆ ಶಿವಮೊಗ್ಗದವರು ಅನೇಕ ಕ್ಷೇತ್ರಗಳಲ್ಲಿ ದಸರಾ ಮಹೋತ್ಸವದ ರಸಹಿಂಸನ್ನು ಅನುಭವಿಸ್ತಾ ಇದ್ದಾರೆ ಯುವ ರಂಗೋತ್ಸವ ಇರ್ಬೋದು ಯೋಗ ರಂಗೋತ್ಸವ ಇರ್ಬೋದು ರೈತ ರಂಗೋತ್ಸವ ಇರ್ಬೋದು ರೈತರ ಹಾಗೂ ಮಕ್ಕಳ ಉತ್ಸವ ಮಹಿಳಾ ಉತ್ಸವ ಒಂದೇ ಹಲವಾರು ಉತ್ಸವಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದೆ 2-3 ವರ್ಷಗಳಿಂದ ನಾವು ಹೆಚ್ಚಿನ ರಂಗಭೂಮಿ ಶಿವಮೊಗ್ಗ ರಂಗಭೂಮಿ ಸ್ವಲ್ಪ ಕುಂಠಿತವಾಗಿತ್ತು ಅಂತ ನನ್ನ ಅನಿಸ್ತಾರೆ ಏಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಕೊರೋನಾ ಇಡೀ ಮನುಕುಲವನ್ನೇ ತಲ್ಲಣಗೊಳಿಸಿತು ಆದರೂ ಕೂಡ ಶಿವಮೊಗ್ಗ ರಂಗಭೂಮಿ
ಜಾತಿ ಲಿಪ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ರಂಗಭೂಮಿಯ ನಿರ್ದೇಶಕರು, ರಂಗಭೂಮಿ ಕಲಾವಿದರು ಶಿವಮೊಗ್ಗ ರಂಗಭೂಮಿಯನ್ನು ಜೀವಂತವಾಗಿರೋದಕ್ಕೆ ಅನೇಕ ಕಷ್ಟಪಟ್ಟು ಈ ರಂಗಭೂಮಿಯ ಚಾಲ್ತಿಯಲ್ಲಿದ್ದಾರೆ. ಸರ್ಕಾರದ ಅನುದಾನ ಬರಲಿ ಬರದೇ ಇರಲಿ, ಕೆಲವು ರಂಗ ತಂಡಗಳು ಸಕ್ರಿಯವಾಗಿ ರಂಗ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತವೆ. ಹಾಗೆಯೇ ಬರುವಂಥ ದಿನಗಳಲ್ಲಿ ಈ ರಂಗಭೂಮಿ, ಶಿವಮೊಗ್ಗ ರಂಗಭೂಮಿ ಶ್ರೀಮಂತವಾಗಬೇಕು, ರಂಗ ಚಟುವಟಿಕೆಗಳು ವರ್ಷವಿಡೀ ಕಾರ್ಯರೀತಿಯಲ್ಲಿ ತೊಡಗಿಸಬೇಕು, ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು, ಹೊಸ ಯುಕ್ತಿ ಹಳೆ ತತ್ವದ ಅಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನಗಳ ಮೇಳೈಸೆ ಜಸವು ಜನಜೀವನಕ್ಕೆ ಮಂಗುತಿಮ್ಮ ಎಂಬ ಡಿ ವಿ ಜಿಯವರ ಮಾತಿನಂತೆ ಹಳಬರು ಮತ್ತು ಹೊಸ ಯುವಕರು ಈ ರಂಗಭೂಮಿಗೆ ಬಂದು ರಂಗಭೂಮಿಯನ್ನು, ಶಿವಮೊಗ್ಗ ರಂಗಭೂಮಿಯನ್ನು ಶ್ರೀಮಂತಗೊಳಿಸಬೇಕು ಅಂತೇಳಿ ನನ್ನ ಆಶಯ ಇದೆ. ಈ ಚಾಲನೆ ಕೊಟ್ಟಂತ, ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಂತ ಶಿವಮೊಗ್ಗ ನಗರ ಪಾಲಿಕೆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ಕಲಾವಿದರಿಗೆ, ಕಲಾ ತಂಡದ ಹಿರಿಯರಿಗೆ ಹಾಗೂ ವೇದಿಕೆ ಮೇಲಿರುವ ರಂಗೋತ್ಸವ ಸಮಿತಿಯ ಅಧ್ಯಕ್ಷರಿಗೆ, ಮಧು ನಾಯಕರವರಿಗೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸಿ ಈ ಒಂದು ಚಾಲನೆಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಆಭಾರಿಯಾಗಿದ್ದೇನೆ ಅಂತ ತಿಳಿಸ್ತಾ, ಇನ್ನೊಂದು ನಾನು ಕಲಾವಿದನಾಗಿ ಸರ್ಕಾರದಿಂದ ನಾನು 2000 ಅನುದಾನವನ್ನು ಕೂಡ ನಾನು 3 ದಿನದಿಂದ ಪಡಿತಾ ಇದ್ದೇನೆ. ಇದು ನನಗೆ ರಂಗಭೂಮಿ ಕೊಟ್ಟಂತ ಒಂದು ಉಡುಗೊರೆ, ಇದನ್ನು ನಾನು ಹೇಳಲೇಬೇಕು. ರಂಗಭೂಮಿಗೆ ಏನು ಕೊಡ್ತು ಅಂತ ಇಲ್ಲ, ನಾವು ಏನು ಪಡ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ರಂಗಭೂಮಿಗೆ ನಾವು ಸದಾ ಋಣಿಯಾಗಿರಬೇಕು, ರಂಗಭೂಮಿ ಕೆಲಸ ನಾವು ನಿರಂತರವಾಗಿ ಮಾಡಬೇಕು, ಅವಾಗೆ ನಮ್ಮ ಜೀವನ ಸಾರ್ಥಕ ಅಂತ ನಾನು ಭಾವಿಸಿದ್ದೇನೆ. ಹಾಗೆಯೇ ಕೂಡ ನನ್ನ ಜೀವ ಇರೋರಿಗೆ ರಂಗಭೂಮಿಯ ಕೆಲಸ ಮಾಡ್ತೇನೆ ಅಂತ ಈ ಮೂಲಕ ವಾಗ್ದಾನವನ್ನು ಕೂಡ ನಾನು ಕೊಡ್ತಾರೆ. ಆದಮೇಲೆ ಈಗ ಜಾಸ್ತಿ ಪಾಠ ಮಾಡೋದಿಲ್ಲ, ಈಗ ನಾಟಕ ಒಂದು ಕಾನೂನಾತ್ಮಕವಾಗಿ ಒಂದು ಉತ್ತಮವಾದ ನಾಟಕ, ಎಲ್ಲರೂ ಕೂಡ ನೀವು ನಾಟಕವನ್ನು ನೋಡಬೇಕು, ನಾಟಕವನ್ನು ಆನಂದಿಸಬೇಕು ಅಂತ ವಿನಂತಿ ಮಾಡ್ತಾ, ಯಾಕಂದರೆ ಈ ನಾಟಕವನ್ನು ನಾನು ಖುಷಿಯಿಂದ ಮತ್ತು ಮನಸ್ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಇನ್ನು 4 ದಿನಗಳ ಕಾಲ ನಡೆಯುವ ಈ ರಂಗೋತ್ಸವ ನಾಟಕಗಳು ಹೆಚ್ಚು ಹೆಚ್ಚು ಜನ ನಮ್ಮ ರಂಗಾಸಕ್ತರನ್ನು ರಂಗಮಂದಿರಕ್ಕೆ ಬರುವಂತೆ ಮಾಡಬೇಕು. ಇಲ್ಲಿ ನಾಟಕದ ಸವಿಯನ್ನು ಎಲ್ಲರೂ ಕೂಡ ಪ್ರೇಕ್ಷಕರು ಸವಿಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ, ಈ ಅವಕಾಶಕ್ಕಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ನನ್ನ ನಮ್ಮೆಲ್ಲರಿಗೂ ನಾನು ವೃತ್ತಿಪರವಾದ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವಂತೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ತಣ್ಣಗೆ ಮಾತನಾಡಿ ಸಂಭಾಷಣೆಯನ್ನು ಹೇಳಿ ಚಾಲನೆ ನೀಡಿದ ತಿಪ್ಪಣ್ಣ, ತಮಗೆ ಅಭಿನಂದನೆಗಳು. ಈಗ ತಾನೇ ನಮ್ಮ ಕರೆಗೆ ಹೋಗುತ್ತಾ ಬಂದಿರುವಂತಹ ಶಿವಮೊಗ್ಗ ಮಹಾನಗರಪಾಲಿಕೆಯ ಪ್ರಥಮ ಪ್ರಜೆಯಾದಂತಹ ಶ್ರೀ ಎಸ್ ಶಿವಕುಮಾರ್ ಮಹಾಪೌರರು ಶಿವಮೊಗ್ಗ ಬಗ್ಗೆ ಇವರಿಗೆ ಗುಣಮಟ್ಟ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಿರುತ್ತೇನೆ. ಅಂತೆಯೇ ಮತ್ತೋರ್ವ ಅಭಿವೃದ್ಧಿ ಬಂದಿರುವಂತಹ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀ ಎನ್ ಎಸ್ ಮಂಜುನಾಥ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೂ ಕೂಡ ಗುಣಮಟ್ಟ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಸಲು ಚಪ್ಪಾಳಿದ್ದೇವೆ. ಅಂತೆಯೇ ಉತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಹಾಗೂ ಮಹಾನಗರಪಾಲಿಕೆಯ ದಿನಪ್ರಿಯ ಶಾಸಕರಾದಂತಹ ಶ್ರೀ ವಿಶ್ವನಾಥ್ ಈವೇಸ್ವರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಅವರಿಗೂ ಕೂಡ ಬಹುಮಾನ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಸುತ್ತೇವೆ. ನಾಟಕದ ನಿರ್ದೇಶಕರಾದ ಚಂದ್ರಶೇಖರ ಕಿವೇಮಣಿಯವರು ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ನನಗೆ ಏನಿಲ್ಲ, ಇದು ಹೆರಿಗೆಯ ಸಮಯ ನಮಗೆ. ನಿಮಗೆ ನಾವೇನು ಗರ್ಭ ಧರಿಸಿದಂತ ನಮ್ಮ ಮುಂದೆ ಈಗ ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ, ಆ ಒಂದು ಆತಂಕದ ಸಮಯ ನಮಗೆ. ಸರ್, ನಾನು ಮತ್ತು ನನ್ನ ಹೊಂಗಿರ ತಂಡ ನಾಟಕದ ಮೂಲಕ ನಿಮ್ಮೊಟ್ಟಿಗೆ ಮಾತಾಡ್ತಾ ಹೋಗುತ್ತೆ. ನಮಗೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ನನ್ನ ನಾಟಕ ಪ್ರದರ್ಶನಕ್ಕೆ ನಮಗೆ ತಮಗೆಲ್ಲರಿಗೆ ಹೇಳ್ತಾ ಇದ್ದೇನೆ. ಹಾಗೂ ನಮ್ಮ ಹೊಂಗಿರ ತಂಡಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ, ರಾಜ್ಯ ಸಭೆಯವರಿಗೆ, ಮಹಾಪೌರವರಿಗೆ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.
ಮಹಾಪೌರರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದಿರುವ ಸಂತೋಷ. ಅವರು ಒಂದೆರಡು ನಿಮಿಷ ಮಾತಾಡಬೇಕು ಅಂತ ವೇದಿಕೆ ಮೇಲೆ ಉದ್ಘಾಟನೆಗೆ ಬಂದಿರುವಂತಹ ತಿಪ್ಪೇಶ್ವರ ಅವರೇ ಹಾಗೂ ನಮ್ಮ ರಂಗನ ಸಂಘದ ಅಧ್ಯಕ್ಷರಾದ ರಾಜು ಅವರೇ, ಸಾಯಿ ಸಮಿತಿ ಅಧ್ಯಕ್ಷರಾದ ಮಂಜುನಾಥ್ ಅವರೇ, ವಿಶ್ವನಾಥ್ ಅವರೇ ಹಾಗೂ ನಮ್ಮ ನೆರೆದಿರುವಂತಹ ಎಲ್ಲ ಪ್ರೇಕ್ಷಕರೇ, ಶಿವಮೊಗ್ಗದ ಬಂಧು ಭಗಿನಿಯರೇ, ಈ ದಿನ ರಂಗದರ್ಶನ ಉದ್ಘಾಟನೆ ದಿನ ಅನ್ನೋದು ಇವತ್ತು ಒಳ್ಳೆ ಅದ್ಭುತವಾದ ನಾಟಕ ನೋಡ್ಲಿಕ್ಕೆ ಇವೆಲ್ಲ ಬಂದಿದ್ದೀರಾ. ಬಟ್ ಬಹಳ ಒಳ್ಳೆ ನಾಟಕ ಅಂತ ಹೇಳಿ ಇವತ್ತು ಕೇಳ್ತಾ ಇದ್ದಾರೆ ಮಂಜುನ್ ರಾಜು ಅವರು. ಅದೇ ದಿನನಿತ್ಯ ನಾಟಕದ ಪ್ರದರ್ಶನ ಇದ್ದೇ ಇರುತ್ತೆ, ಎಲ್ಲರೂ ಬಂದು ಅದನ್ನ ನೋಡ್ಬೇಕು. ಅದೇ ರೀತಿ ಬೇರೆ ಬೇರೆ ಫ್ರೀಡಮ್ ಪಾರ್ಕಲ್ಲಿ 14 ದಸರದ ಬೇರೆ ಬೇರೆ ದಸರಾಗಳಿದ್ದಾರೆ, ಆಗ ದಸರಾ, ರಂಗ ದಸರಾ, ಕಲಾ ದಸರಾ, ಸಾಂಸ್ಕೃತಿಕ ದಸರಾ, ಇದರ ಮಕ್ಕಳ ಹತ್ರ ಒಂದು 14 ದಸರದ ವಿಧಿ ವಿಧಿಗಳಲ್ಲಿ ಕಾರ್ಯಕ್ರಮ ಇರುತ್ತೆ, ದಿನ ಸಂಜೆ ಕಾರ್ಯಕ್ರಮ ಇರುತ್ತೆ. ನೀವೆಲ್ಲರೂ ಫ್ಯಾಮಿಲಿ ಸಮೇತ ಅದಕ್ಕೆ ಬಂದು ಭಾಗವಹಿಸಬೇಕು. ಅದೇ ರೀತಿ ಕಡೆ ದಿನ 25 ದಿವಸ ಬಂಡಿಕೆಯ ದಿವಸ ಒಂದು ಅದ್ಭುತವಾದ ರಸಮಂಜರಿ ಕಾರ್ಯಕ್ರಮವಿರುತ್ತೆ. ಅದೇ ರೀತಿ ಅವತ್ತು ಹಬ್ಬ ಕಡಿಲಿಕ್ಕೆ ಅದೇ ಸವಾಲು ಹಬ್ಬಾರಿರೋ ಸವಾಲು ಇರುತ್ತೆ, ಎಲ್ಲ ಭಾಗವಹಿಸಬೇಕು. ಎಲ್ಲ ದಸರಾ ಹಬ್ಬಕ್ಕೆ ನಾವೆಲ್ಲ ಸೇರಿ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ ಶುಭಾಶಯ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನಾಟಕೋತ್ಸವ ಚಾಲನೆಯ ಪುಟ್ಟ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ರಂಗದಸರ ಸಮಿತಿಯ ಅಧ್ಯಕ್ಷರಾದ ರಾಜು ಅವರು ಮಾತಾಡಬೇಕು ಅಂತ ಹೇಳಿದ್ರು. ಮೊದಲನೆಯದಾಗಿ ಸರ್ವರಿಗೂ ದಸರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿರುವ ದಸರಾ ಕಾರ್ಯಕ್ರಮದಲ್ಲಿ ಈ ಒಂದು ರಂಗದಸರಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರೋದಕ್ಕೆ ನನಗೆ ಸಂತೋಷ ಆಗುತ್ತೆ. ಯಾಕೆಂದರೆ ಇವತ್ತು ಯಾವುದೇ ಮಟ್ಟಕ್ಕೆ ಬಂದಿರುವಂಥ ಒಬ್ಬ ಸಿನಿಮಾ ಕಲಾವಿದಾಗಿರ್ಬೋದು, ಕಿರುತೆರೆ ನಟ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅವನು ಮೂಲ ಯಾವುದು ಅಂತ ಹುಡುಕಿದ್ರೆ ಅದು ಅವನು ಒಂದು ಮೂಲ ರಂಗ ಕಲಾವಿದನೇ ಆಗಿರ್ತಾನೆ. ಈ ಥರ ಒಂದು ರಂಗದಸರಾದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂಥ ನಮ್ಮ ಎಲ್ಲ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂಥ ಎಲ್ಲ ಸದಸ್ಯರಿಗೂ, ಮೇಯರ್ ಅವರಿಗೂ ಹಾಗೂ ನಮ್ಮ ಎಮ್ ಎಲ್ ಎ ಸಹೋದರರಿಗೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ನಮ್ದು ಏನು ರಂಗಜಾತ ಕಾರ್ಯಕ್ರಮ ಅಂತ ಚಾಲು ಆಗಿದೆ. ಈ ರಂಗಜಾತದಿಂದ ಇಲ್ಲಿ ಉದ್ಘಾಟನೆ ನಮ್ಮ ದೊಡ್ಡಣ್ಣನವರಿಂದ ಉದ್ಘಾಟನೆ ಆಗಿದೆ. ಅದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗ ಲಾ ಇವತ್ತಿನ ಕಡೆಯ ಕಾರ್ಯಕ್ರಮ ಈ ಒಂದು ನಾಟಕ. ಇವತ್ತಿನ ಕಾರ್ಯಕ್ರಮ ಈ ನಾಟಕದೊಂದಿಗೆ ಮುಕ್ತಾಯವಾಗುತ್ತೆ. ಇದೇ ರೀತಿ ಪ್ರತಿ ದಿವಸ ನಮ್ಮ ಕಾರ್ಯಕ್ರಮಗಳು ಇಲ್ಲಿ ಇರ್ತವೆ. ಲಾಸ್ಟ್ಗೆ ಶ್ರೀಕೃಷ್ಣ ಸಂಧಾನ ಅಂತ 21ನೇ ತಾರೀಕು ಸಮಾರೋಪ ಸಮಾರಂಭದಲ್ಲಿ ಶ್ರೀಕೃಷ್ಣ ಸಂಧಾನ ಅಂತ ಒಂದು ಹಾಸ್ಯ ನಾಟಕದ ಮುಖಾಂತರ ಈ ನಮ್ಮ ರಂಗದಸರ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಅಲ್ಲಿವರೆಗೂ ಎಲ್ಲ ರಂಗ ಕಲಾವಿದರು, ರಂಗ ಅಭಿಮಾನಿಗಳು ಮತ್ತು ಶಿವಮೊಗ್ಗ ನಗರದ ಎಲ್ಲ ಜನತೆ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಎರಡು ಮಾತು ನಮ್ಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಧನ್ಯವಾದಗಳು ಅಧ್ಯಕ್ಷರೇ. ಈಗ ನಾಟಕೋತ್ಸವವನ್ನ ಚಾಲನೆ ಮಾಡಿದ ಶಿವಮೊಗ್ಗದ ಹಿರಿಯ ಒಂದು ಅನುಕರಣಿಯಾಗಿರುವಂತಹ ತಿಪ್ಪಣ್ಣನವರನ್ನ ಅಭಿನಂದಿಸುವಂತಹ ಸಂತೋಷ ಶಿಕ್ಷಣ. ದಯಮಾಡಿ ವೇದಿಕೆ ಮೇಲೆ ಇರೋ ಎಲ್ಲರೂ ಅದನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮಾನ್ಯ ಶಾಸಕರು ಬಂದಿದ್ದಾರೆ ಅಂತ ಕೇಳ್ಪಟ್ಟಿವಿ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮಧ್ಯಾಹ್ನನೇ ಮಾತನಾಡ್ತಾ ಅವ್ರ ಬಗ್ಗೆ ಹೇಳಿದ್ವಿ. ಅವರು ಶಾಸಕರು ಅಂತೇಳಿ ನಾವು ಅವ್ರನ್ನ ಕರಿಬೋದಾದ್ರೆ ನಾವು ರಂಗಭೂಮಿಯಲ್ಲಿರೋರೆಲ್ಲರೂ ಒಂದು ಒಳ್ಳೆಯ ರಂಗ ಮನಸ್ಸಿನವರು ಅವರು ಅಂತೇಳಿ ನಾವು ಭಾವಿಸಿದೀವಿ. ಅವರು ರಂಗಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಹಕಾರಗಳನ್ನ ಅವರು ತಮ್ಮ ಆತ್ಮಸಾಕ್ಷಿಯಾಗಿ ನೀಡ್ತಿರೋದು ನಮಗೆಲ್ಲರಿಗೂ ಖುಷಿ ತಂದಿದೆ. ಎಲ್ಲ ಶಿವಮೊಗ್ಗದ ಎಲ್ಲ ಕಲಾವಿದರುಗಳು ಕೂಡ ಅದನ್ನ ನಾವು ಮಾತಾಡ್ಕೊಂಡಿರ್ತೀವಿ. ದಯಮಾಡಿ ತಾವು ಒಂದ್ ನಿಮಿಷ ಇವರಿಗೆ ತಿಪ್ಪಣ್ಣ ಅವರಿಗೆ ಅಭಿನಂದನೆ ಮಾಡ್ಕೊಳ್ಳೋದು. ಪ್ರೋಗ್ರಾಮ್ ಕ್ಲೋಸ್. ನೀವು ಬಂದವರಾಯ್ತು ಅಷ್ಟೇ.
ಬಂದವರಾಗಿ ತೊಂದರೆ ಕೊಡಲ್ಲ ನಾಲ್ಕು ನೋಡ ದಯಮಾಡಿ ತಮ್ಮ ಕರತಾಡನಗಳ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ. ಹಾಗೆಯೇ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಥ್ ಕೊಟ್ಟಂತಹ ಮಹಾಪೌರರು ಶಿವಕುಮಾರ್ ಅವರು 2 ವರ್ಷಗಳ ಹಿಂದೆ ಅವರು ರಂಗದಾಸರ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗೆ ಶಾಸಕರಾದ ಚಂದ್ರಸಪ್ನವರು ಮತ್ತು ರಂಗದಾಸರ ಸಮಿತಿ ಅಧ್ಯಕ್ಷರಾದ ರಾಜರವರು ಮತ್ತು ಇಲ್ಲಿ ಇರುವಂತಹ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರುಗಳು, ಕೆಲವರ ಹೆಸರು ನನಗೆ ಗೊತ್ತಿಲ್ಲ, ಕ್ಷಮಿಸಬೇಕು, ವಿಶ್ವನಾಥ್ ಅವರು ಮತ್ತು ಇದ್ದಾರೆ, ಮಧುನಾಯ್ಕರ್ ಅವರು ಮತ್ತು ಮಹಾನಗರ ಪಾಲಿಕೆಯ ಸಿಬ್ಬಂದಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಪುಟ್ಟ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಈಗ ನಾಟಕ ಆರಂಭ ಆಗುತ್ತೆ. ನಾಟಕ ಒಂದು